ಸ್ನೇಹಿತರೇ, ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಮನೆ ಮಗಳು ವೀಣಾ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ಇವತ್ತೊಂದು ಒಳ್ಳೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬರೋಣ. ನೋಡಿ, ನಾನು ಸಬ್ಬಕ್ಕಿನ ಒಂದು 4 ಗಂಟೆನ ನೀರಲ್ಲಿ ನೆನೆ ಹಾಕಿದ್ದೀನಿ ರೀ. ಇವಾಗೆಲ್ಲ ನೀರೆಲ್ಲ ತಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ನೆನೆದಿದೆ ಅಂತ. ಬನ್ನಿ, ಇವಾಗ 3 ಇಂದ 4 ಸ್ಪೂನು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಥರ ರೆಸಿಪಿ ಮಾಡೋದ್ರಿಂದ ಮಕ್ಕಳಿಗೆ ಬಹಳ ಇಷ್ಟ ಆಗ್ತವೆ. ನಾವು ಹೆಚ್ಚಿನ ಸಾಮಗ್ರಿಗಳನ್ನು ಯೂಸ್ ಮಾಡಲ್ಲ, ಯಾಕಂದರೆ ಈಗಿನ ಮಕ್ಕಳಿಗೆ ಹೆಚ್ಚಿನ ಸಾಮಗ್ರಿಗಳು ಹಾಕಿದರೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅಂತ. ನಾನು ಜಾಸ್ತಿ ಯಾವ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋದಿಲ್ಲ. ನೋಡಿ, ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡೆ, ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾನು ಶೇಂಗಾ ಹಾಕ್ಕೊಂಡಿದ್ದೀನಿ. ನಿಮ್ಮ ಸೈಡು ಶೇಂಗಾಕ್ಕೆ ಕಡಲೆ ಬೀಜ ಅಂತೀರಿ, ನಮ್ಮ ಸೈಡು ಶೇಂಗಾ ಅಂತೀವಿ. ಶೇಂಗಾ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದನ್ನು ಕೂಡ ಎಣ್ಣೆಯೊಳಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ನಾವು ಮೊದಲೇ ನೆನೆಯಾಕ್ಬಿಟ್ರೆ ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ತಿನ್ಬೋದು. ಯಾಕಂದರೆ ಮಕ್ಕಳೆಲ್ಲ ಸ್ಕೂಲಿಂದ ಬರುವಾಗ ಸಡನ್ನಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಹಸುವಾಗಿರುತ್ತೆ. ಅಂಥ ಟೈಮಲ್ಲಿ ನಾನು ಜಾಸ್ತಿ ಇದೇ ಥರ ಯಾವುದೇ ಫುಡ್ ಇರಲಿ ಬೇಗ ಆಗುವಂಥದ್ದನ್ನು ರೆಡಿ ಮಾಡ್ತಾ ಇರ್ತೀನಿ. ಬನ್ನಿ, ಇವಾಗ ನೋಡಿ ಎಲ್ಲ ಫ್ರೈ ಆದಮೇಲೆ ನಾನು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ನಲ್ರಿ, ಅದನ್ನು ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪೂರ್ತಿ ನೀರು, ನಾವೇನು ಸಾಬುದಾನಿ ನೆನೆಕಿರ್ತೀವಲ್ವ, ಅದರಲ್ಲಿರುವಂಥ ನೀರು ಪೂರ್ತಿಯಾಗಿ ಹೋಗಬೇಕು. ಹೋದ್ಮೇಲೆ ನಾನು ಎಲ್ಲ ಒಗ್ಗರಣೆ ಏನು ಹಾಕ್ಕೊಂಡಿರ್ತೀವಲ್ವ ಎಲ್ಲ ಫ್ರೈ ಆದಮೇಲೆ ಅದನ್ನು ಕೂಡ ಅದರೊಳಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಏನು ಹಾಕ್ದೇನೆ ಆಮೇಲೆ ಹಾಕ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ. ಇವಾಗ ನೋಡಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಶೇಂಗಾ ಮಾತ್ರ ಅದಕ್ಕೆ ಜಾಸ್ತಿನೇ ಬೇಕು. ಶೇಂಗಾ ಎಷ್ಟು ಜಾಸ್ತಿ ಹಾಕ್ಕೊಳ್ತೀವಲ್ವ ಅಷ್ಟು ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಶೇಂಗಾನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ನಾನು ಆ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕರೆಕ್ಟ್ ಎಲ್ಲನ ಹಾಕ್ಕೊಂಡ್ಮೇಲೆ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಸಾಲೆ ಒಂದೇ ಸೈಡ್ ಇರುತ್ತಲ್ವ, ಯಾಕಂದ್ರೆ ಸಬ್ಬಕ್ಕಿ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ನೀಟಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಸಪ್ರೇಟಾಗಿ ಉದುರು ಉದುರು ಆಗುತ್ತೆ. ಹಾಗಾಗಿ ನಾವು ಹಾಕಿರುವ ಮಸಾಲೆ ಎಲ್ಲದಕ್ಕೂ ಹತ್ತಬೇಕು ಅಂದರೆ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ತಾ ತಿರುಗಾಡ್ತಾ ಇರಬೇಕು. ಇವಾಗ ನೋಡಿ ನಾನು ಎಲ್ಲ ಹಾಕ್ಕೊಂಡು ತಿರುಗಾಡ್ಕೊಂಡು ಒಂದು 3 ನಿಮಿಷ ನಾನು ಮುಚ್ಚಿಡ್ತೀನಿ. ಅದನ್ನು 3 ನಿಮಿಷ ಮುಚ್ಚಿಟ್ರೆ ಕರೆಕ್ಟಾಗಿ ಬೇಯುತ್ತೆ. ಮತ್ತೊಂದು ಸಲ ನಾನು ಓಪನ್ ಮಾಡಿ ಮತ್ತೊಂದು ಸಲ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಸಬ್ಬಕ್ಕಿ ನೋಡಿ ಅಂಟ್ಕೋಬಾರ್ದಲ್ವಾ, ಆ ತಳ ಹಿಡಿಬಾರ್ದು ಅಂತ ನಾನು ಮತ್ತೊಂದು ಸಲ ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದು ನೀಟಾಗಿ ಮಿಕ್ಸ್ ಆಗಬೇಕಂದ್ರೆ ಒಂದು 2 ನಿಮಿಷ 3 ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತೆ ತೆಗೆದು ಮತ್ತೊಂದು ಸಲ ಅದನ್ನು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ, ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಉದುರು ಉದುರಾಗಿ ಬರ್ತಾ ಇದೆ, ಸಪ್ರೇಟ್ ಸಪ್ರೇಟ್ ಕಾಣಿಸ್ತಾ ಇದೆ. ಇದು ಇನ್ನೂ ಒಂದು 2 ರಿಂದ 3 ನಿಮಿಷ ನಾನು ಮುಚ್ಚಿ ಮತ್ತೆ ಇಡ್ತೀನಿ. ಅಂದರೆ ಇನ್ನೂ ನೋಡಿ ಒಂದಕ್ಕೊಂದು ಅಂಟ್ಕೊಳ್ತಾ ಇದೆ, ಮತ್ತು ವೈಟ್ ವೈಟು ಕಾಣಿಸ್ತಾ ಇದೆ. ಎಲ್ಲ ವೈಟ್ ಹೋಗ್ಬೇಕಂದ್ರೆ ಇನ್ನೊಂದು 2 ರಿಂದ 3 ನಿಮಿಷ ನಾವು ಮುಚ್ಚಿ ಇಡಬೇಕಾಗುತ್ತೆ. ಇವಾಗ ನೋಡಿ ಮುಚ್ಚಿಟ್ಟು ತೆಗೆದೆ ನಾನು, ತೆಗೆದು ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಪೌಡ್ರ್ ಬೇಕೇ ಬೇಕು ಇದಕ್ಕೆ. ನಾವು ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಇರುತ್ತೆ. ನಾನು ಕೂಡ ಇವಾಗ ಸ್ವಲ್ಪ ಶೇಂಗಾ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶೇಂಗಾ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಶೇಂಗಾ ಹಾಕ್ಕೊಂಡಿರ್ತೀವಿ, ಪೌಡ್ರ್ ಕೂಡ ಹಾಕ್ಕೊಂಡ್ರೆ ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕಾಗಿ ನಾನು ಸ್ವಲ್ಪ ನಾನು ಶೇಂಗಾ ಪೌಡ್ರು ನಾನು ರೆಡಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಯಾಕಂದರೆ ಯಾವುದೇ ನಾನು ತರಕಾರಿ ಪಲ್ಯ ಮಾಡಿದರೆ ಅದಕ್ಕೆ ಶೇಂಗಾ ಪೌಡ್ರು ಮತ್ತು ಗುರಳ್ ಪೌಡ್ರು ಹಾಕ್ತೇನೆ, ನಾನು ಮಾಡೋದೇ ಇಲ್ಲ. ಹಂಗಾಗಿ ರೆಡಿ ಇತ್ತು, ಸ್ವಲ್ಪ ಹಾಕ್ಕೊಂಡೆ. ಇವಾಗ ನೋಡಿ ಸ್ವಲ್ಪ ನಾನು ಹಸಿ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅದರೊಳಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆ, ಒಂದು ವೈಟ್ ಕಲರ್ ಕಾಣಿಸ್ತಾ ಇಲ್ಲ. ಈಗ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ, ನಿಮಗೂ ಕೂಡ
ಕಾಣಿಸ್ತಾ ಇದೆ ಎಷ್ಟು ಉದುರು ಉದುರಾಗಿ ಬಂದಿದೆ ಒಂದಕ್ಕೊಂದು, ಇವಾಗ ಅಂಟ್ಕೊಂತಾನೆ ಇಲ್ಲ, ಅಷ್ಟು ನೀಟಾಗಿ ಫ್ರೈ ಆಗಿದೆ. ಇವಾಗ ಒಂದು 2 ನಿಮಿಷ ಮುಚ್ಚಿಡ್ತೀನಿ, ಶೇಂಗಾ ಪೌಡರ್ ಹಾಕಿದ್ವಲ್ವಾ, ಮತ್ತು 1 ನಿಮಿಷ ಬೇಡ, 2 ನಿಮಿಷ ಹಾಕಿದ್ರೆ ಮುಗಿದೋಯ್ತು ಮುಚ್ಚಿಟ್ರೆ. ಇವಾಗ ನೋಡಿ, ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಉದುರು ಉದುರಾಗಿ ಬಂದಿದೆ ಅಂತ. ಶೇಂಗಾ ಬೀಜ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ, ಶೇಂಗಾ ಬೀಜ ಇದ್ರೇ ಸಬ್ಬಕ್ಕಿ ಉಪ್ಪಿಟ್ಟು ಚೆನ್ನಾಗಾಗೋದು. ನೋಡಿ ಈ ಥರ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.